ನಮಸ್ಕಾರ ವೀಕ್ಷಕರೇ ಉತ್ತರ ಕರ್ನಾಟಕದ ಅಡಿ ಸ್ವಾಗತ ಇವತ್ತಿನ ದಿನ ನಾನು ನಿಮಗೆಲ್ಲ ಬ್ರಾಹ್ಮಣ ಶೈಲಿಯೇ ಮಜ್ಜಿಗೆ ಪಳದ್ಯ ಮಾಡೋದು ಹೆಂಗೆ ಅಂತ ಹೇಳ್ಕೊಡ್ತೀನಿ ಈ ಮಜ್ಜಿಗೆ ಪಳದ್ಯಕ್ಕೆ ನಾನು ಸೋರೆಕಾಯಿ ಅಂದ್ರೆ ಅಥವಾ ಹಾಲು ಗುಂಬಳಕಾಯಿ ಅಂತಲೂ ಹೇಳ್ತಾರೆ ಅದನ್ನು ಹಾಕಿ ಮಾಡಾತ್ತೀನಿ ಭಾಳ ಟೇಸ್ಟಾಗಿರ್ತೈತಿ ಇದು ಎ ಆರ್ ಅನ್ನೋರು ಕಮೆಂಟ್ನಲ್ಲಿ ಕೇಳಿದರು ಮಜ್ಜಿಗೆ ಪಳದ್ಯ ರೆಸಿಪಿ ತೋರಿಸಿ ಅಂತ ಬರ್ರಿ ಹಾಗಂದ್ರೆ ಮಾಡೋದು ಹೆಂಗೆ ಅದಕ್ಕೆ ಏನೇನು ಪದಾರ್ಥಗಳು ಬೇಕು ಅಂತ ನೋಡ್ಕೊಳ್ಳೋಣ ಇದು ಪಕ್ಕ ಬ್ರಾಹ್ಮಣ ಶೈಲಿಯೊಳಗೆ ಮಾಡುವಂಥ ರೆಸಿಪಿ ಇದಕ್ಕೆ ನಾವು ಬೆಳ್ಳುಳ್ಳಿ ಆಗಲಿ ಈರುಳ್ಳಿ ಆಗಲಿ ಬಳಸಿರೋದಲ್ಲ ಬಹಳ ಈಸಿ ರೆಸಿಪಿ ಏನೇನು ಸಾಮಗ್ರಿಗಳು ಬೇಕು ಅಂತಂದ್ರೆ ಮೊದಲಿಗೆ ಇಲ್ಲಿ ಒಂದು ಸೋರಿಕಾಯಿ ತೊಗೊಂಡಿನಿ ಇದಕ್ಕೆ ಹಾಲು ಗೊಂಬಳಕಾಯಿ ಅಂತಲೂ ಹೇಳ್ತಾರೆ ಇದನ್ನು ನಾನು ಪೂರ್ತಿ ಮಾಡೋದಿಲ್ಲ ಇದು ಸ್ವಲ್ಪ ದೊಡ್ಡ ಸೈಜ್ನ ಐತಿ ನಾನೇ ಒಂದಿಬ್ಬರು ಮಂದಿಗೆ ಆಗುವಷ್ಟು ಅಷ್ಟ ಇಲ್ಲಿ ಅದನ್ನ ಅರ್ಧದಷ್ಟು ತೊಗೊಳ್ತೇನೆ ಈ ಹಾಲುಗುಂಬಳುಕಾಯಿ ಐತಲ್ಲ ಇದು ಮ್ಯಾಲಿನ ಸಿಪ್ಪೆ ತೆಗೆದು ಬಿಡ್ಬೇಕು ಪೂರ್ತಿಯಾಗಿ ಏನು ಸಿಪ್ಪೆ ತೆಗೆಯೋದಿಲ್ಲ ನಾನು ಅರ್ಧದಷ್ಟು ಮಾತ್ರ ತೆಗಿತಿ ಇನ್ನು ಅರ್ಧದಷ್ಟು ನಾನು ಬೇರೆ ಯಾವುದು ಅಡುಗೆಗಾದರೂ ಉಪಯೋಗಿಸ್ಕೊಳ್ತೇನೆ ಈ ಸಿಪ್ಪಿನ ತೆಗೆದು ಸ್ವಲ್ಪ ಹೋಳನ್ನ ದೊಡ್ಡ ದೊಡ್ಡದಾಗಿ ಕಟ್ ಮಾಡಿ ಇಟ್ಕೋಬೇಕಾಗುತ್ತೆ ಸೋರೆಕಾಯಿ ಬದಲಾಗಿ ನೀವು ಪಡವಲಕಾಯಿನೂ ಹಾಕೋಬೋದು ಆಮೇಲೆ ಸಾಂಬಾರು ಸೌತೆಕಾಯಿ ಇರ್ತೈತಲ್ಲ ಅಂದ್ರೆ ಮಂಗಳೂರು ಸೌತೆಕಾಯಿ ಅಂತ ಹೇಳ್ತಾರಲ್ಲ ಅದನ್ನೂ ಸಹಿತ ಬಳಸ್ಬೋದು ಅಥವಾ ಬೆಂಡೆಕಾಯಿನೂ ಹಾಕೊಳ್ತಾರೆ ಬೆಂಡೆಕಾಯಿ ಹಾಕಿ ಮಾಡೋದು ಭಾಳ ಕಡಿಮೆ ಆದ್ರೆ ಅದು ಟೇಸ್ಟ್ ಇರ್ತೈತಿ ಅದನ್ನೂ ಹಾಕ್ಕೋಬೋದು ಹೆಚ್ಚಾಗಿ ಹಾಲು ಗುಂಬಳಕಾಯಿ ಅಥವಾ ಮಂಗ್ಳೂರು ಸೌತೆಕಾಯಿನ ಬಳಸಿ ಮಾಡ್ತಾರೆ ಭಾಳ ಅಂದ್ರೆ ಭಾಳ ಟೇಸ್ಟಿಯಾಗಿರ್ತೈತಿ ಈ ಹಾಲು ಗುಂಬಳಕಾಯಿದಂತೂ ಮಸ್ತ್ ರುಚಿ ಇರ್ತೈತಿ ಇದ್ರ ಹೋಳು ದೊಡ್ಡ ದೊಡ್ಡ ಹೋಳು ಇರ್ತಾವಲ್ಲ ನಾವು ಉಪ್ಪು ಹಾಕಿ ಬೇಯಿಸಿರೋದ್ರಿಂದ ರೊಟ್ಟಿ ಜೊತೆಯೂ ಇದನ್ನ ತಿನ್ಬೋದು ಸೈಡ್ ಪಲ್ಯ ಥರ ಅಷ್ಟು ಟೇಸ್ಟಿ ಇರ್ತೈತಿ ಇದು ಬರೇ ಬಾಯ್ಲೆ ತಿನ್ನೋಕು ಆ ಸಪ್ಪಿದು ಸಣ್ಣ ಮಕ್ಕಳು ಅದಷ್ಟು ಹೋಳು ಆರಿಸಿ ಸಹಿತ ಅವರು ಇಷ್ಟಪಡ್ಕೊಂಡು ತಿಂತಾರೆ ಯಾಕಂತಂದ್ರೆ ಉಪ್ಪು ಸ್ವಲ್ಪ ಹುಳಿ ಹುಳಿ ರುಚಿ ಇರ್ತೈತಿ ತಿನ್ನೋದಕ್ಕೆ ಇದನ್ನ ದೊಡ್ಡ ದೊಡ್ಡ ಹೋಳಾಗಿ ಕಟ್ ಮಾಡ್ಕೊಂಡು ಒಂದು ಸಲ ಕ್ಲೀನಾಗಿ ನೀರಿನೊಳಗೆ ನೀರೊಳಗೆ ಹಾಕಿ ತೊಳಿತೇನೆ ಆ ನಂತರ ಇದನ್ನ ಮತ್ತು ಬೇರೆ ಒಂದು ಒಂದು ಕಪ್ನಷ್ಟು ಅಷ್ಟೇ ನೀರು ಹಾಕ್ತೇನೆ ಜಾಸ್ತಿ ನೀರು ಹಾಕಂಗಿಲ್ಲ ಆಮೇಲೆ ಇದು ಜಲ್ದಿನೇ ಬೇಯ್ತೈತಿ ಒಂದು ಸ್ವಲ್ಪ ಉಪ್ಪು ಹಾಕಿ ನಾನು ಇದು ಬೇಯಕ್ಕೆ ಇಟ್ಟೇನೆ ಇಲ್ಲಿ ಎರಡು ಸಣ್ಣ ಚಮಚದಷ್ಟು ಕಡಲೆ ಬೇಳಿನ ಒಂದು ಸ್ವಲ್ಪ ನೆನೆಸಿಟ್ಟಿದ್ದೆ ಒಂದು ಅರ್ಧ ಕಪ್ನಷ್ಟು ಕಾಯಿ ಹೋಳು ತೊಗೊಂಡೇನಿ ಒಂದೇ ಒಂದು ಹಸಿ ಮೆಣಸಿನ್ಕಾಯಿ ಯಾಕಂದರೆ ಇದು ಭಾಳ ಖಾರ ಐತಿ ನೀವು ಇನ್ನೊಂದು ಸ್ವಲ್ಪ ಖಾರ ಬೇಕಿದ್ರೆ ಎರಡು ಹಾಕ್ಕೊಳ್ರಿ ಐದರಿಂದ ಆರು ಕರಿ ಮೆಣಸು ಒಂದೇ ಒಂದು ಏಲಕ್ಕಿ ಹಾಕೊಳಾತನಿ ಏಲಕ್ಕಿ ಒಂದು ಪರಿಮಳ ಟೇಸ್ಟ್ ಚಲೋ ಬರ್ತೈತಿ ಆಮೇಲೆ ಒಂದು ಅರ್ಧ ಟೀ ಸ್ಪೂನಷ್ಟು ಜೀರಿಗೆ ಒಂದು ಅರ್ಧ ಚಮಚದಷ್ಟು ಕೊತ್ತಂಬರಿ ಕಾಳು ರುಚಿಗೆ ಬೇಕಾಗುವಷ್ಟು ಉಪ್ಪು ಹಾಕ್ಕೊಳ್ಬೇಕು ಕಾಯಿ ಹೋಳು ಬೇಯಿಸೋಕೆ ಸಹಿತ ನಾವು ಹಾಕಿರ್ತೀವಿ ಉಪ್ಪು ನೋಡಿ ಹಾಕ್ಕೊಳ್ಳ್ರಿ ಹಸಿಮೆಣಕಾಯಿ ನಿಮ್ಗೆ ಇನ್ನೊಂದು ಬೇಕಿದ್ರೆ ಹಾಕೊಬೋದು ಇದು ಭಾಳ ಅಂದ್ರೆ ಭಾಳ ಖಾರ ಇತ್ತು ಕಡಲೆಬೇಳೆ ಜೊತೆ ನೀವು ಒಂದು ಅರ್ಧ ಚಮಚದಷ್ಟು ಅಕ್ಕಿ ಸಹಿತ ನೆನೆ ಇಟ್ಕೋಬೋದು ನಾನು ಕಡಲೆಬೇಳೆ ಅಷ್ಟೆ ನೆನೆಸಿಟ್ಕೊಂಡಿದ್ದೆ ಒಂದು ಗಂಟೆಗಳ ಕಾಲ ಒಂದು ಕಪ್ನಷ್ಟು ಮೊಸರನ್ನು ತೊಗೊಂಡು ಅದ್ರಾಗ ಒಂದು ಸ್ವಲ್ಪ ಹಾಕಿ ಇದನ್ನ ಮಿಕ್ಸಿ ಮಾಡ್ಕೊಳ್ತೇನೆ ಪೂರ್ತಿ ಒಂದು ಕಪ್ನಷ್ಟು ಹಾಕ್ಕೊಂಡ್ರೆ ಅಗ್ದಿ ಸಣ್ಣಗೆ ಆಗಂಗಿಲ್ಲ ಈಗ ಪೂರ್ತಿ ಮೊಸರನ್ನ ಹಾಕ್ಕೊಂಡು ಒಟ್ಟಿದಕ್ಕೆ ಒಂದು ಕಪ್ನಷ್ಟು ಮೊಸರು ಹಾಕ್ಯಾನ ನೋಡ್ರಿ ಸಣ್ಣಗೆ ರುಬ್ಕೊಳ್ಬೇಕಾಗ್ತತಿ ಒಂದು ಸ್ವಲ್ಪ ಹಂಗೆ ನೀರು ಸಹಿತ ಸೇರ್ಸೇನಿ ಈಗ ಹೋಳು ಇವು ಬೆಂದಾವನೆ ಇಲ್ಲ ಅಂತ ನೋಡೋಣ ಏನಾದ್ರು ಸ್ವಲ್ಪ ಬೇಯಬೇಕು ಸ್ವಲ್ಪ ಮೆತ್ತಗವರೆಗೂ ಬೆಂದ್ರೆ ಚಲೋ ಆಗ್ತೈತಿ ಈಗ ನೋಡ್ರಿ ಸ್ವಲ್ಪ ಬೆಂದೈತಿ ನೀರಿನ ಪ್ರಮಾಣನು ಕಡಿಮೆ ಆಗೈತಿ ಆವಾಗ ನಾವೇನು ಮಾಡೋಣ ಈ ರುಬ್ಬಿರೋ ಅಂಥದ್ದು ಇದಕ್ಕೆ ಆಮೇಲೆ ಜಾರಿಗೆ ಒಂದು ಸ್ವಲ್ಪ ತೊಳೆದಿರೋ ನೀರನ್ನು ಸೇರಿಸ್ಕೊಂಡು ಇದನ್ನ ಸೊ ಕುದಿಸ್ಕೋಬಾರ್ದು ಒಂದು ಸ್ವಲ್ಪ ಉಕ್ಕು ಬರೋವರೆಗೂ ಅಂದ್ರೆ ಅದು ಸ್ವಲ್ಪ ಮೇಲೆ ಉಕ್ಕು ಬರ್ತೈತಿ ಅಂದಾಗ ನಾವು ಸ್ಟೋವ್ ಆಫ್ ಮಾಡ್ಕೊಂಡು ಬಿಡಬೇಕು ಇದನ್ನ ಈ ಒಂದು ಮಜ್ಜಿಗೆ ಪಳದ್ದೆನ ಕುದಿಸಿದ್ರೆ ಒಡೆದ್ಬಿಡ್ತತಿ ಮೊಸರು ಮಜ್ಜಿಗೆ ಮೇಲೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡು ಒಂದು ಚೂರು ಇನ್ನೇನು ಕುದಿಯಾಗ ಸ್ಟಾರ್ಟ್ ಆಗ್ತತಿ ಅಂದಾಗ ನಾನು ಇದನ್ನ ಕೆಳಗಿಳಿಸಿ ಇದಕ್ಕೊಂದು ಒಗ್ಗರಣೆ ರೆಡಿ ಮಾಡ್ಕೊಳ್ತೀನಿ ಎಷ್ಟು ಸರಳವಾಗಿ ಅಂದ್ರೆ ಅಷ್ಟು ಸರಳವಾಗಿ ನೋಡ್ರಿ ಕುದಿತಾ ಒಂದು ಚೂರು ಈಗ ಒಂದು ಸ್ವಲ್ಪ ಕುದಿಯೋಟ ಬಂದೈತಿ ಒಂದು ಚೂರು ಮಂದಗನಾಗೈತಿ ಬೇಳೆ ಹಾಕಿರೋದ್ರಿಂದ ರುಬ್ಬಿ ಹಾಕಿರೋದ್ರಿಂದ ಸ್ವಲ್ಪ ಮಂದಿಗೆ ಅನಿಸ್ತೈತಿ ಇದಕ್ಕೆ ಬೇಕಿದ್ರೆ ಅರ್ಶನ ಪುಡಿನ ಹಾಕೋಬೋದು ಅಥವಾ ಇದೇ ಕಲರ ಬೇಕಂದ್ರೆ ಇದಕ್ಕೆ ಕಲರನ್ನ ಬಿಡ್ಬೋದು ಬಿಡ್ಬೋದು ಒಗ್ಗರಣೆಗೆ ಒಂದು ಎರಡು ಚಮಚದಷ್ಟು ಎಣ್ಣೆ ಮತ್ತು ಒಂದು ಅರ್ಧ ಚಮಚದಷ್ಟು ಸಾಸಿವೆ ಒಂದು ಅರ್ಧ ಚಮಚದಷ್ಟು ಜೀರಿಗೆ ಹಾಕ್ಕೊಡ್ತೀನಿ ಆಮೇಲೆ ಕರಿಬೇವಿನ ಸೊಪ್ಪು ಒಂದು ಎರಡು ತುಂಡು ಒಣ ಮೆಣಸಿನ್ಕಾಯಿ ಸ್ವಲ್ಪ ಹಿಂಗನ್ನು ಹಾಕಿ ಸ ಚೆಂದಾಗೆ ಫ್ರೈ ಮಾಡಿಕೊಂಡು ಈ ಒಂದು ಮಜ್ಜಿಗೆ ಸಾರಿಗೆ ಹಾಕೊಂಡ್ಬಿಟ್ರೆ ಮಜ್ಜಿಗೆ ಪಳದ್ಯ ರೆಡಿ ಆಯಿತು ಮಜ್ಜಿಗೆ ಸಾರು ಅಂತ ಹೇಳ್ತಾರೆ ಮಜ್ಜಿಗೆ ಹುಳಿ ಅಂತಲೂ ಹೇಳ್ತಾರೆ ಮಜ್ಜಿಗೆ ಪಳದ್ಯ ಅಂತನೂ ಹೇಳ್ತಾರೆ ನೋಡಿದ್ರಲ್ಲ ಎಷ್ಟು ಸಿಂಪಲ್ಲಾಗಿ ಮಾಡ್ಬೋದು ಒಂಚೂರು ಗಟ್ಟಿ ಇದ್ರೆ ಇದು ಟೇಸ್ಟ್ ಆಗ್ತೈತಿ ಅನ್ನದ ಜೊತೆ ಬಿಸಿ ಬಿಸಿ ಅನ್ನದ ಜೊತೆ ಈ ಒಂದು ಮಜ್ಜಿಗೆ ಪಳದ್ಯ ಮತ್ತು ಸೈಡ್ಗೆ ಉಪ್ಪಿನಕಾಯಿ ಹಪ್ಪಳ ಇದ್ಬಿಟ್ರಂತೂ ಆಹಾ ಏನು ರುಚಿ ಅಂತೀರಿ ಮಸ್ತ್ ಟೇಸ್ಟಿಯಾಗಿರ್ತತಿ ಒಂದು ಸಲ ನೀವು ಈ ರೆಸಿಪಿನ ಟ್ರೈ ಮಾಡಿರಿ ನಾನಿಲ್ಲಿ ಮಾನ್ಕಾಯಿ ಉಪ್ಪಿನಕಾಯಿ ಮತ್ತು ಬ್ಯಾಳಿ ಹಪ್ಪಳನ ಕರೆದಿಟ್ಟಿದ್ದೆ ಅದ್ರ ಜೊತೆ ಸರ್ವ್ ಮಾಡ್ತೀನಿ ಹಂಗ ಇಲ್ಲಿ ಮಜ್ಜಿಗೆ ಪಳದ್ಯ ಬಿಸಿ ಬಿಸಿ ಅನ್ನದ ಜೊತೆ ಮಜ್ಜಿಗೆ ಪಳದ್ಯ ಒಂದು ಸ್ವಲ್ಪ ಮೇಲೆ ಒಂದು ತುಪ್ಪನ ಹಾಕ್ಕೊಂಡು ಊಟ ಮಾಡಿಬಿಟ್ರೆ ಮಸ್ತ್ ಟೇಸ್ಟ್ ಇರ್ತೈತಿ ಈ ಒಂದು ಮಜ್ಜಿಗೆ ಪಳದ್ಯ ರೊಟ್ಟಿ ಚಪಾತಿ ಜೊತೆ ರುಚಿ ಒಂದು ಸಲ ನೀವು ಟ್ರೈ ಮಾಡಿ ನೋಡಿರಿ ಭಾಳ ಅಂದ್ರೆ ಭಾಳ ಈಸಿ ರೆಸಿಪಿ ಬೆಳ್ಳುಳ್ಳಿ ಹಾಕಂಗಿಲ್ಲ ಈರುಳ್ಳಿನೂ ಹಾಕಂಗಿಲ್ಲ ಬೆಳ್ಳುಳ್ಳಿ ಈರುಳ್ಳಿ ತಿಂದ ಇರೋರಿಗಂತೂ ಭಾರಿ ಇದು ಟೇಸ್ಟಿ ರೆಸಿಪಿ ಬ್ರಾಹ್ಮಣ ಶೈಲಿ ಒಳಗೆ ಮಾಡಿರುವಂಥ ಈ ಮಜ್ಜಿಗೆ ಪಳೆದ್ಯ ರೆಸಿಪಿ ಇಷ್ಟ ಆದ್ರೆ ವಿಡಿಯೋಗೆ ಒಂದು ಲೈಕ್ ಮಾಡಿರಿ ನಿಮ್ಮ ಫ್ರೆಂಡ್ಸ್ಗೆಲ್ಲ ವೀಡಿಯೋನ ಶೇರ್ ಮಾಡಿರಿ ಹೊಸ್ದಾಗಿ ಯಾರು ನನ್ನ ಚಾನಲ್ ನೋಡೋರು ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ವಿಡಿಯೋ ನೋಡಿದ ಎಲ್ಲರಿಗೂ ನಮಸ್ಕಾರ ಧನ್ಯವಾದಗಳು